ಸ್ವಉದ್ಯೋಗಗಳ ಪೈಕಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ತಂದುಕೊಡುವ ಕೃಷಿ ಪ್ರಕಾರ ಎಂದರೆ ಅಣಬೆ ಬೇಸಾಯ. ಪೌಷ್ಟಿಕಾಂಶ ಮತ್ತು ಜೀವಸತ್ವಗಳು ಹೇರಳವಾಗಿರುವ ಅಣಬೆ ಶುಗರ್ ಮತ್ತು ಬಿಪಿ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಉತ್ತಮ ಆಹಾರ. ಅಣಬೆ ಉತ್ಪಾದಿಸಲು ಭತ್ತದ ಹುಲ್ಲಿನ ಅವಶ್ಯವಿದೆ. ಈಗ ಈ ಅಣಬೆ ಕೃಷಿಯನ್ನು ಯಾವುದೇ ಪ್ರದೇಶದಲ್ಲಾದರೂ ಬೆಳೆಯಲು ಸಾಧ್ಯವಾಗುವಂತಹ ತಂತ್ರಜ್ಞಾನವನ್ನು ತೋಟಗಾರಿಕಾ ಸಂಶೋಧನಾ ಮಂಡಳಿ ವಿಜ್ಞಾನಿಗಳು ರೂಪಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ. ಇಲ್ಲಿ ಸೀನಿಯರ್ ಸೈಂಟಿಸ್ಟ್ ಆಗಿ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ನಾನು ಅಣಬೆ ಬೇಸಾಯ ಎಸ್ಪೆಷಲಿ ಅಣಬೆ ಸಂಶೋಧನೆ ಬಗ್ಗೆ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಸುಮಾರು 95-100 ವಿವಿಧ ಅಣಬೆ ಪ್ರಜಾತಿಗಳಿದ್ದಾವೆ. ಅದರಲ್ಲಿ ನಾವೀಗ 12 ವೆರೈಟೀಸ್ನ ರಿಲೀಸ್ ಮಾಡಿದ್ದೀವಿ. ಅದರಲ್ಲಿ 12 ವೆರೈಟಿಯಲ್ಲಿ 8 ವೆರೈಟಿ ಆಯಿಸ್ಟರ್ ಮಶ್ರೂಮ್ ಅಂದರೆ ಚಿಪ್ಪಣಬೆ, ಮತ್ತು 4 ವೆರೈಟಿ ಬೇರೆ ಬೇರೆ ಈಗ ಶಿತಾಕಿ ಅಣಬೆ ಇದೆ, ಮಿಲ್ಕಿ ಮಶ್ರೂಮು, ಮ್ಯಾಕ್ರೋಸೇವೆ, ಮತ್ತು ಹೆರಿಶಿಯಮ್ ಅನ್ನೋ ಡಿಫ್ರೆಂಟ್ ಮಶ್ರೂಮ್ ವೆರೈಟೀಸ್ ಕೂಡ ರಿಲೀಸ್ ಮಾಡಿದ್ದೀವಿ. ಸೊ ಇದರ ಬೀಜೋತ್ಪಾದನೆ ಕೂಡ ನಾವು ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದೀವಿ. ವರ್ಷಕ್ಕೆ 40 ಟನ್ನಷ್ಟು ಬೀಜನ ನಾವು ಎಲ್ಲ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಇದನ್ನ ನಾವು ಸೇಲ್ ಮಾಡ್ತಾ ಇದ್ದೀವಿ. ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ತೆಲಂಗಾಣ, ಕೇರಳ, ಈವನ್ ಪಾಂಡಿಚೇರಿ ಸ್ಟೇಟಿಂದ ಕೂಡ ನಮ್ಮಿಂದ ಬೀಜ ತಗೊಂಡೋಗಿ ಅವರು ಅಣಬೆ ಉತ್ಪಾದನೆ ಮಾಡ್ತಾರೆ. ಈಗ ನಾವು ಮೊದಲು ಈ ಅಣಬೆಗಳಲ್ಲಿ ಸುಮಾರು ಪ್ರಜಾತಿಗಳಿದ್ದಾವೆ. ಅದರಲ್ಲಿ ಅಣಬೆ ಬೆಳೆಯಲು 2 ಮೀಟರ್ ಉದ್ದ, 2 ಮೀಟರ್ ಅಗಲ ಮತ್ತು ಎತ್ತರದಲ್ಲಿ ಮನೆ ನಿರ್ಮಿಸಿ ಅಣಬೆ ಬೀಜಗಳನ್ನು ಈ ಕೊಠಡಿಯಲ್ಲಿ ಇಡಬೇಕು. ಕೊಠಡಿಯಲ್ಲಿ ನೈಸರ್ಗಿಕ ವಾತಾವರಣ ಸೃಷ್ಟಿಯಾಗುವುದರಿಂದ ಅಣಬೆ ಚೆನ್ನಾಗಿ ಬೆಳೆಯುತ್ತದೆ. ಅವು ಬೆಳೆಯುವ ಸಮಯದಲ್ಲಿ ನೈಲಾನ್ ನೆಟ್ ಹಾಕಿ ಗೋಣಿ ಚೀಲದೊಳಗೆ ಇಡಬೇಕು. ಅವುಗಳಿಗೆ ಆಗಾಗ ನೀರು ಹಾಕಬೇಕು. 1 ವಾರದಿಂದ 10 ದಿನಗಳಲ್ಲಿ ಅಣಬೆ ಬೆಳೆಯಲು ಆರಂಭವಾಗುತ್ತದೆ. ಯಾವುದೇ ಪ್ರದೇಶದಲ್ಲಿ ಅಥವಾ ಮನೆಯಲ್ಲಿ ಇದನ್ನು ಬೆಳೆಸಬಹುದು. ಈ ಅಣಬೆ ನಿರ್ವಹಣೆಗೆ ಹೆಚ್ಚು ಸಮಯ ಬೇಕಿಲ್ಲ. ದಿನಕ್ಕೆ 1 ತಾಸು ಕೆಲಸ ಮಾಡಿದರೆ ಸಾಕು. ಬೆಳೆದ ಅಣಬೆಯನ್ನು ಕೆಜಿಗೆ 150-200 ರೂಪಾಯಿಗಳವರೆಗೆ ಮಾರಾಟ ಮಾಡಬಹುದು. ಅಣಬೆ ಬೇಸಾಯ ಮಾಡಲು ಆಸಕ್ತಿ ಇರುವವರು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಶಾಖಾ ಸಂಸ್ಥೆಗಳಲ್ಲಿ ಅಂದರೆ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಬೆಳಗಾವಿ, ಬೀದರ್ನಲ್ಲಿ ಈ ಕುರಿತು ತರಬೇತಿ ಪಡೆಯಬಹುದು. ಈಗ ಅಣಬೆ ಬೆಳಿಬೇಕಂದ್ರೆ ನಮಗೆ ಪ್ರಾಪರ್ ಟ್ರೈನಿಂಗ್ ಅಥವಾ ತರಬೇತಿ ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನೆ ಸಂಸ್ಥೆಯಲ್ಲೂ ನಮ್ಮ ತರಬೇತಿ ಕೊಡ್ತೀವಿ ನಾವು. ಇದ್ರ ಜೊತೆ ಎಲ್ಲ ಬಯೋ ಸೆಂಟರ್ಸ್, ನಾವೇನೇ ಹೇಳಿದೆ, ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಬೆಳಗಾಂ ಮತ್ತು ಬೀದರ್, ಈ ಬಯೋ ಸೆಂಟರ್ಸ್ ಕೂಡ ಇದರ ಪ್ರಾತ್ಯಕ್ಷತೆ ಅಥವಾ ಪ್ರಾತ್ಯಕ್ಷತೆ ಜೊತೆ ಟ್ರೈನಿಂಗ್ ತರಬೇತಿ ಕೂಡ ಸಿಗುತ್ತೆ. ಅಲ್ಲಿ ರೈತರು ತರಬೇತಿ ತಗೊಂಡು ಇದರ ಉಪಯೋಗ ಪಡ್ಕೊಬಹುದು. ಈ ಬೇಸಾಯದ ಕುರಿತು ತೋಟಗಾರಿಕೆ ಮತ್ತು ಕೃಷಿ ಅಧಿಕಾರಿಗಳು ತರಬೇತಿ ನೀಡುತ್ತಾರೆ. 5 ದಿನಗಳ ತರಬೇತಿಗೆ 7,000 ರೂಪಾಯಿ ಶುಲ್ಕ ಪಾವತಿಸಬೇಕಾಗುತ್ತದೆ. ವಸತಿ ಮತ್ತು ಊಟದ ಶುಲ್ಕವು ಇದರಲ್ಲಿ ಸೇರಿದೆ. ಸದ್ಯ ಆನ್ಲೈನ್ ತರಬೇತಿ ಮಾತ್ರ ನಡೆಯುತ್ತಿದ್ದು, ತರಬೇತಿ ಬಯಸುವವರು 3,000 ರೂಪಾಯಿ ಶುಲ್ಕ ಪಾವತಿಸಿ ಆನ್ಲೈನ್ ತರಬೇತಿ ಪಡೆಯಬಹುದು. ಪ್ಯಾಡಿ ಸ್ಟ್ರಾ ಅಂದ್ರೆ ನೆಲ್ಲುಲ್ಲು, ನಾರ್ತ್ ಇಂಡಿಯಾದಲ್ಲಿ ಭತ್ತದ ಹುಲ್ಲನ್ನ ಯೂಸ್ ಮಾಡ್ತಾರೆ. ನೆಲ್ಲುಲ್ಲನ್ನ ಫಸ್ಟ್ ನಾವು ಸಣ್ಣ ಸಣ್ಣಾಗಿ 2-3 ಇಂಚ್ ಅಷ್ಟು ಉದ್ದ ಕಟ್ ಮಾಡಿ ಅದನ್ನ ಬೇಯಿಸಬೇಕಾಗುತ್ತೆ. 2 ಗಂಟೆ ಬೇಯಿಸಿದಾದ್ಮೇಲೆ ಅದೇನು ತೇವಾಂಶ ಇರುತ್ತೆ, 100% ಆಗ್ಬಿಟ್ಟಿರುತ್ತೆ. ಅವಾಗ ಅದನ್ನ 70% ತೇವಾಂಶವರೆಗೂ ಅದನ್ನ ಒಣಗಿಸ್ಬೇಕು. 70% ತೇವಾಂಶ ಬಂದಾಗ 1 ಕೆಜಿ ಹುಲ್ಲಿಗೆ, ಈ ತರ 1 ಕೆಜಿ ಹುಲ್ಲಿಗೆ 50 ಗ್ರಾಮ್ ಇದು ಅಣಬೆ ಬೀಜ, 50 ಗ್ರಾಮ್ ಅಣಬೆ ಬೀಜ ಹಾಕಿ ಮಿಕ್ಸ್ ಮಾಡಿ ನಾವು 20 ದಿವಸ ನಾವು ಕತ್ಲಿ ಕೊಂಡಲ್ಲಿ ಇಡಬೇಕು. ಸೊ 1 ಕೆಜಿ ಅಣಬೆ ಬೀಜದಿಂದ ನಾವು ಈ ತರ 20 ಪ್ಯಾಕೆಟ್ ಮಾಡಬಹುದು 1 ಕೆಜಿದು. ಸೊ 20 ದಿವಸ ನಾವು ಕತ್ಲೆ ಕೋಣಲ್ಲಿ ಇರಬೇಕು, 20-22 ದಿವಸ. ಸೊ 22 ದಿವಸದಲ್ಲಿ ಏನು ಈ ಅಣಬೆ ಶಿಲೀಂಧ್ರ ಇರುತ್ತೆ, ಈ ಅಣಬೆ ಶಿಲೀಂಧ್ರ ಎಲ್ಲ ಈ ಹುಲ್ಲಿನ ಮೇಲೆ ಎಲ್ಲ ಬೆಳ್ಕೊಳುತ್ತೆ, ಫುಲ್ ಬೆಳ್ಕೊಳುತ್ತೆ ಈ ಸ್ಟೇಜಿಗೆ ಬಂದಾಗ ನಾವು. ಸೊ ನಾವು ಇದಕ್ಕೆ ಏನು ಮಾಡಬೇಕು, ಹೋಲ್ ಮಾಡಿ ಒಂದು 8-10 ಹೋಲ್ ಮಾಡಿ ಬ್ಲೇಡ್ ಅಥವಾ ಚಾಕು ತಗೊಂಡು ಆಮೇಲೆ ನಾವು ಅದಕ್ಕೆ ನೀರನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅದನ್ನ ನಾವು ತೇವಾಂಶ ಅಂತೀವಿ ಅಥವಾ ಆರ್ದ್ರತೆ ಅಂತೀವಿ.
ಸೊ ನೀರಿನ ತೇವಾಂಶ ಕೊಟ್ಟಾದ್ಮೇಲೆ ನಾವು 20 ದಿವಸದಲ್ಲಿ ಈ ಥರ 2-3 ಸರಿ ಅಷ್ಟು ನಾವು ಅಣಬೆನ ನಾವು ಹಾರ್ವೆಸ್ಟ್ ಮಾಡ್ಬೋದು. ಸೊ 1 ಕೆಜಿ ಅಣಬೆ ಬೀಜದಿಂದ ನಾವು ಚೆನ್ನಾಗಿ ಎಲ್ಲ ಸ್ಟೆಪ್ಸ್ ಪ್ರಾಪರಾಗಿ ಫಾಲೋ ಮಾಡಿದ್ರೆ 3-6 ಕೆಜಿ ಅಷ್ಟು ಅಣಬೆನ ತೆಗಿಬೋದು. ಸೊ 1 ಕೆಜಿ ಅಣಬೆ ಉತ್ಪಾದನೆ ಪ್ರೈಸು ಆಲ್ಮೋಸ್ಟ್ ಒಂದು 60-70 ರೂಪಾಯಿ ಇರುತ್ತೆ. ಸೊ ಈಗ ಮಾರ್ಕೆಟಲ್ಲಿ 150-250 ರೂಪಾಯಿ ವರೆಗೂ ನಮ್ಮ ಏನು ಟ್ರೈನಿಸ್ ಯಾರು ನಮ್ಮ ಟ್ರೈನಿಂಗ್ ತೊಗೊಂಡಿದ್ದಾರೆ, ತರಬೇತಿ ತೊಗೊಂಡಿದ್ದಾರೆ, ಅವರು ಮಾರಾಟ ಮಾಡ್ತಾ ಇದ್ದಾರೆ. ಸೊ ಚೆನ್ನಾಗಿ ಇಳುವರಿ ಬರಬೇಕಂದ್ರೆ 23-27 ಡಿಗ್ರಿ ಬೇಕು. ಮತ್ತು ಇದನ್ನು ನಾವು ಔಟ್ಸೈಡ್ ಅಂದರೆ ಓಪನ್ ಕಂಡೀಷನಲ್ಲಿ ಬೆಳೆಯೋಕ್ಕಾಗೋದಿಲ್ಲ, ಕ್ಲೋಸ್ಡ್ ಸರ್ಫೇಸ್ ಅದು ಕ್ಲೋಸ್ಡ್ ಮನೆ ಅಂದರೆ ಮನೆ ಒಳಗಡೆನೆ ಬೆಳಿಬೇಕು. ಅದರಲ್ಲಿ ಯಾಕಂದರೆ ಡೈರೆಕ್ಟ್ ಇದು ಬಿಸಿಲು ಬೀಳಿದ್ರೆ ಇದು ಬೇಗ ಒಣಗೋಗುತ್ತೆ ಮತ್ತು ನಿಮಗೆ ಇಳುವರಿ ಬರೋದಿಲ್ಲ. ಮತ್ತು ತೇವಾಂಶ 80%ಗಿಂತ ಜಾಸ್ತಿ ಇರಬೇಕು. ಸೊ ಸಣ್ಣ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ನಿಮಗೆ ಒಂದು ಸಣ್ಣ ಕೊಠಡಿ ಇದ್ದರೆ ಸಾಕು. ನೀವು ದೊಡ್ಡ ಪ್ರಮಾಣದಲ್ಲಿ ಕಮರ್ಷಿಯಲ್ ಆಗಿ ಬೆಳೀತೀರ ಅಂದರೆ ಆವಾಗ ನಿಮಗೆ ಸಬ್ಸ್ಟ್ರೇಟ್ ಸೊಲೇಷನ್ ರೂಮ್, ಇನಾಕ್ಯುಲೇಷನ್ ರೂಮು, ಸ್ಟರ್ಲೈಷನ್ ರೂಮ್, ಆಮೇಲೆ ಸ್ಪಾಂಡ್ ರನ್ನಿಂಗ್ ರೂಮ್, ಕ್ರಾಪಿಂಗ್ ರೂಮ್ಸ್ ಆ ಥರ ಎಲ್ಲ ಬೇಕಾಗುತ್ತೆ. ಸಣ್ಣ ಪ್ರಮಾಣದಲ್ಲಿ ಆದರೆ ಒಂದು ಸ್ಮಾಲ್ ರೂಮಲ್ಲಿ ಇದ್ದರೂ ಸಣ್ಣ ಪ್ರಮಾಣದಲ್ಲಿ ದಿನಕ್ಕೆ ನೀವು 1 ಕೆಜಿಯಿಂದ 100 ಅಲ್ಲ 200 ಕೆಜಿವರೆಗೂ ಬೆಳಿಬೋದು. ನಮಗೆ ಎಷ್ಟು ಮಾರ್ಕೆಟ್ ಎಷ್ಟಿದೆ ಅದ್ರ ಪ್ರಕಾರ ನಾವು ಇನ್ವೆಸ್ಟ್ಮೆಂಟು ಮತ್ತು ಫೆಸಿಲಿಟೀಸ್ನ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ಮಾರ್ಕೆಟು ನಿಮ್ಮ ಸ್ಥಳೀಯವಾಗಿರೋ ವೆಜಿಟೇಬಲ್ ವೆಂಡರ್ಸು, ರೆಸ್ಟೋರೆಂಟ್ಸು, ಮತ್ತು ಹಾಪ್ಕಾಮ್ಸು, ಈಗ ರೀಸೆಂಟಾಗಿ ಈವನ್ ಬೇರೆ ಬೇರೆ ಮೋರ್ ಅಂತಿದೆ, ಆಮೇಲೆ ಏನು ಬಿಗ್ ಬಿಗ್ ಮಾಲ್ಸ್ ಎಲ್ಲ ಅವ್ರು ಪರ್ಚೇಸ್ ಮಾಡ್ತಾರೆ. ಅವ್ರ ಹತ್ರ ನಾವು 1 ಕೆಜಿ ಅಣಬೆಗೆ 180 ರೂಪಾಯಿಂದ 350 ರೂಪಾಯಿವರೆಗೂ ಇದೆ. ರೀಜನ್ ವೈಸು, ಪ್ಲೇಸ್ ವೈಸು, ನಾವು ಯಾವ ಥರ ಪ್ಯಾಕೆಟ್ ಮಾಡ್ತೀವಿ, ಯಾವ ಥರ ಡಿಸೈನ್ ಮಾಡ್ತೀವಿ, ಯಾರಿಗೆ ನಾವು ಮಾಡ್ತಾಯಿದ್ದೀವಿ ಅದ್ರ ಮೇಲೆ ನಾವು ಪ್ರೈಸು ಇದು ಮಾಡ್ತೀವಿ. ಕೆಲವರು ಯಾರು ಪ್ರಾಪರ್ ಪ್ಯಾಕೇಜ್ ಮಾಡಿದ್ದಾರೆ 180 ರೂಪಾಯಿಗೂ ಮಾಡಿದ್ದಾರೆ, ಒಳ್ಳೆ ಪ್ಯಾಕ್ ಮಾಡಿ 400 ರೂಪೀಸ್ ಮಾಡೋರು ಇದ್ದಾರೆ. ಈಗ ಅಣಬೆ ಬೀಜಕ್ಕೋಸ್ಕರ ನೀವು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದರ ಜೊತೆ ನಾವು 6 ಬಯೋಸೆಂಟರ್ಸ್ ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ನಮ್ಮ ಕರ್ನಾಟಕ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ. ಒಂದು ಬೆಂಗಳೂರಲ್ಲಿದೆ, ಮೈಸೂರಲ್ಲಿದೆ, ಶಿವಮೊಗ್ಗ, ಬೆಳಗಾವಿ ಮತ್ತು ಬೀದರ್. ಸೊ ಎಲ್ಲ ಬಯೋಸೆಂಟರ್ಸಲ್ಲಿ ಕೂಡ ಈ ಅಣಬೆ ಬೀಜ ನಿಮಗೆ ಸಿಗುತ್ತೆ, ಅಲ್ಲೋಗಿ ನೀವು ತೊಗೊಬೋದು. ಅದ್ರ ಜೊತೆ ತುಂಬ ಪ್ರೈವೇಟ್ ಲ್ಯಾಬ್ಸ್ ಕೂಡ ಇದೆ, ಅವ್ರ ಹತ್ರ ಕೂಡ ನೀವು ಅಣಬೆ ಬೀಜನ ತೊಗೊಬೋದು.